हेलो गायस् वेलकम बैक टू माय क्लास इवत्तिन क्लास नल्ली ना निम्गे इन्नष्टु स्टेटिव वर्ब्स ना यूज माड्कोंडु सेंटेंस माडोदन्न हेळ्कोड्तीनि याकेंद्रे बहळष्टु जनक्के ई वर्ड्स गळन्न करेक्ट आगि यूज माडोदु गोत्तिरोदिल्ल सो पूर्ति नोडि अंड नोट्स माड्कोळ्ळि सो लास्ट क्लास नोडिदिरल्वा ना एनु हेळ्कोट्टिद्दे नॉन प्रोग्रेसिव वर्ब्स इंग्लिश नल्ली तुंबा वर्ब्स गळन्न नावु सिंपल टेन्स गळल्ली मात्रने यूज माड्तीवि कंटिन्यूस टेन्स अथवा प्रोग्रेसिव टेन्स गळल्ली यूज माडल्ल अंद्रे आ वर्ब गळन्न ing फॉर्म नल्ली इडल्ल ನಾವು ಪ್ರೆಸೆಂಟ್ ನ ಬಗ್ಗೆ ಈಗಿನ ಬಗ್ಗೆ ಮಾತಾಡ್ತಾ ಇದ್ರೂ ಕೂಡ ರೈಟ್ ಅವುಗಳನ್ನ ನಾವು ಸ್ಟೇಟಿವ್ ವರ್ಬ್ಸ್ ಅಂತ ಕೂಡ ಕರಿತೀವಿ ಇದನ್ನೆಲ್ಲ ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಅಂಡ್ ಅವು ಯಾವು ಅಂತಾನೂ ಕೂಡ ನಿಮಗೆ ಗೊತ್ತಾಗಿದೆ ಅಲ್ವಾ ಸೊ ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ಇದ್ರ ಬಗ್ಗೆ ಎಲ್ಲ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ನೀವು ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ನಾನು ಇಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ ಸೊ ಇವತ್ತು ತುಂಬಾ ಎಕ್ಸಾಂಪಲ್ಸ್ ನ ತೋರಿಸ್ತಾ ಇದ್ದೀನಿ ನೀವು ಟ್ರೈ ಮಾಡಿ ನಾವು ಫಸ್ಟ್ ಕನ್ನಡ ತೋರಿಸ್ತೀನಿ ರೈಟ್ ಸೊ ಲೆಟ್ ಸ್ಟಾರ್ಟ್ ಸೊ ಟ್ರೈ ಮಾಡಿ ರಾಧಾ ಸೀಮ್ಸ್ ಅಪ್ಸೆಟ್ ಇಷ್ಟೇ ಸೊ ನಿಮ್ಗೆ ಡೌಟ್ ಬರ್ಬೋದು ಈ ಥರ ಕೇಳ್ಬೋದು ರಾಧಾ ಸೀಮ್ಸ್ ಟು ಬಿ ಅಪ್ಸೆಟ್ ಅಂತ ಬೇಕಾಗಿಲ್ಲ ಅದರ ಅವಶ್ಯಕತೆ ಇಲ್ಲ ಸೀಮ್ಸ್ ಮುಂದೆ ಅಡ್ಜೆಕ್ಟಿವ್ ಹಾಕಿದ್ರೇನೆ ಅದು ಅಂಡರ್ಸ್ಟುಡ್ ಆಗುತ್ತೆ ಸೊ ಅದ್ರ ಮುಂದೆ ಡೈರೆಕ್ಟ್ ಒಂದು ಅಡ್ಜೆಕ್ಟಿವ್ ತಗೋಬೇಕು ಬಟ್ ಅವಳು ಏನಾದರೂ ಮಾಡ್ತಾ ಇರೋ ಥರ ಕಾಣಿಸ್ತಿದ್ದಾಳೆ ಅನ್ನೋವಾಗ ಟು ಬಿ ಬರುತ್ತೆ ಫಾರ್ ಎಕ್ಸಾಂಪಲ್ ಈ ಥರ ಹೇಳಬೇಕಾಗುತ್ತೆ ಅವಳು ನಿದ್ದೆ ಮಾಡ್ತಾ ಇರೋ ಥರ ಕಾಣಿಸ್ತಿದೆ ರಾಧಾ ಸೀಮ್ಸ್ ಟು ಬಿ ಸ್ಲೀಪಿಂಗ್ ಹಾಂ ಇಲ್ಲಿ ನೋಡಿ ಇಲ್ಲಿ ನಾವು ಸ್ಲೀಪಿಂಗ್ ಅನ್ನೋ ವರ್ಬ್ ಹಾಕಬೇಕಾಗಿತ್ತು ಆದ್ರಿಂದ ಅದ್ರ ಹಿಂದೆ ಟು ಬಿ ಬರುತ್ತೆ ಗೊತ್ತಿದೆ ಅಲ್ವಾ ಟು ಬಿ ಸ್ಲೀಪಿಂಗ್ ಆ ರೀತಿಯಾಗಿ ನಿದ್ದೆ ಮಾಡ್ತಾ ಇರೋ ಥರ ಶಿ ಸೀಮ್ಸ್ ಅಷ್ಟೆ ಈ ಥರ ಯೂಸ್ ಮಾಡ್ಕೊಳ್ಳಿ ing ವರ್ಬ್ ಹಾಕಿ ಈ ಶರ್ಟ್ ನನಗೆ ಚೆನ್ನಾಗಿ ಫಿಟ್ ಆಗ್ತಿದೆ ದಿಸ್ ಶರ್ಟ್ ಫಿಟ್ಸ್ ಮೀ ವೆಲ್ ಅಂತಾನೆ ಹೇಳಿ ಪ್ರೆಸೆಂಟ್ ಆಗಿದ್ರೂ ಕೂಡ ನಾನು ನಿನ್ನೆ ಕ್ಲಾಸ್ನಲ್ಲಿ ಇದರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ ಎನಾರ್ಮಸ್ ಅಂದರೆ ತುಂಬ ದೊಡ್ಡದು ಅಂತ ಅರ್ಥ ಸೊ ನೀವು ವರ್ಡ್ಸ್ಗೆ ಮೀನಿಂಗ್ ಹೇಳೋವಾಗ ಈ ಥರ ಬೇರೆಯವ್ರಿಗೆ ಹೇಳ್ತೀರಲ್ವಾ ಅದರ ಅರ್ಥ ಇದು ಅಂತ ಎನಾರ್ಮಸ್ ಮೀನ್ಸ್ ವೆರಿ ಬಿಗ್ ಅಂದರೆ ನಾ ಆ ವರ್ಡ್ನ ಮೀನಿಂಗ್ ಹೇಳೋವಾಗ ಮೀನ್ಸ್ ಅನ್ನೋ ವರ್ಡ್ ಯೂಸ್ ಮಾಡಬೇಕು ಗೊತ್ತಿರುತ್ತೆ ನಿಮಗೆ ಈ ಸಾಂಬಾರ್ ತುಂಬ ರುಚಿ ಇದೆ ಅಂದರೆ ಅದರ ರುಚಿ ಚೆನ್ನಾಗಿದೆ ಯಾವಾಗ ಹೇಳ್ತೀವಂದ್ರೆ ನಾವು ಅದನ್ನ ತಿಂತಾ ಇರೋವಾಗ ಆವಾಗ ಹೇಳಿ ದಿಸ್ ಸಾಂಬಾರ್ ಟೇಸ್ಟ್ಸ್ ಗ್ರೇಟ್ ದಿಸ್ ಸಾಂಬಾರ್ ಟೇಸ್ಟ್ಸ್ ವೆಲ್ ಟೇಸ್ಟ್ ವಂಡರ್ಫುಲ್ ಟೇಸ್ಟ್ಸ್ ವೆರಿ ಗುಡ್ ನೀವು ಗ್ರೇಟ್ ಜಾಗದಲ್ಲಿ ಯಾವುದೇ ಅಬ್ಜೆಕ್ಟಿವ್ ಆದರೂ ಹಾಕಿ ಲಿಸ್ಟ್ ಆಫ್ ಅಬ್ಜೆಕ್ಟಿವ್ಸ್ ಮೇಲೂ ನಾವು ಒಂದು ಕ್ಲಾಸ್ ಮಾಡಿದ್ದೀನಿ ನೀವು ನನ್ನ ಚಾನಲ್ ಚೆಕ್ ಮಾಡಿ ಸೊ ಗೊತ್ತಾಯ್ತಲ್ಲ ಟೇಸ್ಟಿಂಗ್ ಅನ್ನಬಾರ್ದು ನೆನ್ಪಿಟ್ಕೊಳ್ಳಿ ನಾ ಇವತ್ತು ಹೇಳ್ಕೊಡೋ ಎಲ್ಲ ಸ್ಟೇಟಿವ್ ವರ್ಬ್ಸು ಬೇಸ್ ಫಾರ್ಮ್ನಲ್ಲೇ ಇರಬೇಕು ರೈಟ್ ಇದೇ ಥರನೇ ಹೇಳಬೇಕು ನೀವು ಪ್ರೆಸೆಂಟ್ನಲ್ಲಿ ಅದರ ಟೇಸ್ಟ್ ನೋಡ್ತಾ ಇದ್ರೂ ಕೂಡ ಇದೇ ಥರನೇ ಹೇಳಿ ನೆನ್ಪಿಟ್ಕೊಂಬಿಡಿ ಈ ಹಾಲು ಹುಳಿ ಇದೆಯಾ ನೀವು ಕೇಳ್ತಾ ಇದ್ದೀರಾ ಅವರು ಅಪೋಸಿಟ್ ಪರ್ಸನ್ ಚೆಕ್ ಮಾಡ್ತಾ ಇದ್ದಾರೆ ಅಥವಾ ಅವ್ರ ಹಾಲು ಕುಡಿತಾ ಇದ್ದಾರೆ ಅವಾಗ ನೀವು ಕೇಳಬೇಕು ಸೊ ಅಗೇನ್ ಟೇಸ್ಟ್ ವರ್ಡ್ ಯೂಸ್ ಮಾಡಿ ಡಸ್ ದಿಸ್ ಮಿಲ್ಕ್ ಟೇಸ್ಟ್ ಸೋರ್ ಅಂತಾನೆ ಕೇಳಬೇಕು ಈ ಹಾಲು ನಿನಗೆ ಹುಳಿ ಇದೆಯಾ ಅಂದರೆ ನೀನು ಟೇಸ್ಟ್ ಮಾಡ್ತಾ ಇದೆಯಲ್ವ ನಿನಗೆ ಆ ಥರ ಅನ್ನಿಸ್ತಿದೆಯಾ ಡಸ್ ದಿಸ್ ಮಿಲ್ಕ್ ಟೇಸ್ಟ್ ಸೋರ್ ಟು ಯು ಅಂತ ಕೇಳಿ ಅಷ್ಟೇ ಇದಕ್ಕೇನೂ ಅರ್ಥ ಇಲ್ಲ ಅಂದ್ರೇನು ಮೀನ್ ದಿಸ್ ಡಸಂಟ್ ಮೀನ್ ಎನಿಥಿಂಗ್ ರೈಟ್ ನೆಕ್ಸ್ಟ್ ಇದರ ಅರ್ಥ ಏನು ಇದು ಏನು ಅರ್ಥ ಕೊಡುತ್ತೆ ನೀವೇನೋ ಓದ್ತಾ ಇರುವಾಗ ಅದರಲ್ಲಿ ಒಂದು ಸೆಂಟೆನ್ಸ್ ಆಗಿರ್ಬೋದು ಒಂದು ವರ್ಡ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಸಿಚುವೇಶನ್ ಆಗಿರ್ಬೋದು ಅವಾಗ ಕೇಳಿ ವಾಟ್ ಡಸ್ ದಿಸ್ ಮೀನ್ ಅಂತ ಈ ವರ್ಡ್ನ ಅರ್ಥ ಏನು ವಾಟ್ ಡಸ್ ದಿಸ್ ವರ್ಡ್ ಮೀನ್ ರೈಟ್ ಸೊ ನೆನ್ಪಿಟ್ಕೊಳ್ಳಿ ಇದೇ ಥರನೇ ನೀವು ಕೇಳಬೇಕು ವರ್ಡ್ ಜಾಗದಲ್ಲಿ ಆ ವರ್ಡ್ನ ನೀವು ಹಾಕ್ಬಿಟ್ಟು ಕೂಡ ಕೇಳ್ಬೋದು ಲೈಕ್ ವಾಟ್ ಡಸ್ ಎನಾರ್ಮಸ್ ಮೀನ್ ಅಂತ ನೀವು ಕೇಳಬಹುದು ಬೇರೆಯವರಿಗೆ ಒಂದು ವರ್ಡ್ನ ಮೀನಿಂಗ್ ಕೇಳೋವಾಗ ಸೊ ಆಮೇಲೆ ಇದರೆಲ್ಲ ನೋಟ್ಸ್ ಮಾಡ್ಕೊಳ್ಳಿ ನಾ ಹೇಳೋ ಎಕ್ಸ್ಟ್ರಾ ಸೆಂಟೆನ್ಸ್ನ ಕೂಡ ನೀವು ಬರೆದಿಟ್ಕೋಬೇಕು ನೀವು ಬರೀದೇ ಪ್ರಾಕ್ಟೀಸ್ ಮಾಡ್ತೀರಾ ಅಂದರೆ ನಿಜವಾಗ್ಲೂ ನೀವೇನೂ ಕಲಿಯೋಕ್ಕಾಗಲ್ಲ ಸುಮ್ಮನೆ ನೀವು ನೋಡ್ತೀರಾ ಅಷ್ಟೆ ಅವರು ತನ್ನ ಟೀಚರ್ ಅಂತ ಹೇಳ್ತಾರೆ ಆದರೆ ನನಗೆ ಡೌಟ್ ಇದೆ ಈ ಥರ ನಾವು ಮಾತಾಡ್ತೀವಿ ಬಟ್ ನಾನು ಹೇಳೋ ಸ್ಟ್ರಕ್ಚರ್ನಲ್ಲೇ ನೀವು ಸೆಂಟೆನ್ಸ್ ಮಾಡಬೇಕು ಶಿ ಸೇಸ್ ಶಿ ಇಸ್ ಅ ಟೀಚರ್ ಬಟ್ ಐ ಡೌಟ್ ಇಟ್ ಯು ಲುಕ್ ಅಲ್ವಾ ಯು ಲುಕ್ ಲವ್ಲಿ ಆರ್ ಯು ಲುಕ್ ಬ್ಯೂಟಿಫುಲ್ ವೆನ್ ಯು ಆರ್ ಸ್ಮೈಲಿಂಗ್ ವಿ ಡೋಂಟ್ ನೀಡ್ ಎನಿ ಬಡೀಸ್ ಹೆಲ್ಪ್ ಓಕೆ ಇದನ್ನ ಈ ಥರ ಹೇಳ್ಬೋದು ಶಿ ಹ್ಯಾಸ್ ಟೂ ಕಾರ್ಸ್ ಅಂತ ಬಟ್ ಇನ್ನೂ ಫಾರ್ಮಲ್ ಆಗಿ ಹೇಳಬೇಕಾದಾಗ ಈ ಥರ ಹೇಳಬೇಕು ಶಿ ಓನ್ಸ್ ಟೂ ಕಾರ್ಸ್ ಅಂತ ಓನ್ ಅಂದರೂ ಕೂಡ ಅದನ್ನು ಹೊಂದಿರೋದು ಅದರ ಓನರ್ಶಿಪ್ನ ಇಟ್ಕೊಂಡಿರೋದು ಮಾಲೀಕತ್ವ ಹೊಂದಿರೋದು ಅಂತ ಹೇಳ್ತಿರಲ್ವ ಅವಾಗೆಲ್ಲ ಓನ್ ಬರಬೇಕು
ಅದರ್ವೈಸ್ ಹ್ಯಾಸ್ ಅಂದರೆ ತುಂಬ ಜನರಲ್ ವರ್ಡ್ ಆಗುತ್ತೆ, ಆ ವರ್ಡ್ ನೀವು ಎಲ್ಲ ಕಡೆ ಯೂಸ್ ಮಾಡ್ತೀರಾ. ಬಟ್ ಅವ್ರ ಹತ್ರ ಪ್ರಾಪರ್ಟೀಸ್ ಬಗ್ಗೆ ಮಾತಾಡೋವಾಗ ಓನ್ ಅಂತಾನೆ ಹೇಳಬೇಕು, ನೆನ್ಪಿಟ್ಕೊಳ್ಳಿ. ಸೊ ಇದು ಟ್ರೈ ಮಾಡಿ. ನಾವು ಕನ್ನಡದಲ್ಲಿ ಹೇಳುವಾಗ ಈ ಥರ ಹೇಳ್ತೀವಿ, ಬಟ್ ಓನ್ ಅನ್ನೋ ವರ್ಡಿಂದ ಹೇಳಿದನ. ದೇ ಓನ್ ಅ ಬಿಲ್ಡಿಂಗ್ ಅಂಡ್ ಅ ಸೈಟ್. ಸೊ ಇದನ್ನು ಅಗೇನ್ ಅದೇ ಥರನೇ ಹೇಳಿ. ಹಿಸ್ ಫಾದರ್ ಓನ್ಸ್ ಅ ಚೈನ್ ಆಫ್ ಹೋಟೆಲ್ಸ್. ಚೈನ್ ಆಫ್ ಹೋಟೆಲ್ಸ್ ಅಂದರೆ ತುಂಬ ಹೋಟೆಲ್ಗಳು, ಬಟ್ ಅದರ ಓನರ್ ಒಬ್ಬರೇ ಆಗಿರ್ತಾರೆ. ಅಂದರೆ ಒಂದೇ ಬ್ರ್ಯಾಂಡ್ನಲ್ಲಿ ತುಂಬ ಹೋಟೆಲ್ಗಳಿರುತ್ತೆ. ಹೆಸರೇ ಹೇಳ್ತಿದ್ರು, ಚೈನ್ ಆಫ್ ಹೋಟೆಲ್ಸ್ ಅಂತ, ಗೊತ್ತಾಯ್ತಲ್ಲ. ಹಾಂ ಇಲ್ಲಿ ನೋಡಿ, ಪರವಾಗಿಲ್ಲ, ಅದೇನು ಇಂಪಾರ್ಟೆಂಟ್ ಅಲ್ಲ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ನಾವು ಬೇರೆಯವ್ರಿಗೆ ರಿಪ್ಲೈ ಕೊಡ್ತಿರ್ತೀವಿ, ಈ ಥರ ಹೇಳ್ತಿರ್ತೀವಿ. ಇಟ್ ಡಸಂಟ್ ಮ್ಯಾಟರ್ ಅನ್ನಬೇಕು. ಸೊ ಮ್ಯಾಟರ್ ನೋ ವರ್ಡ್ ಮೀನಿಂಗ್ ಗೊತ್ತಾಗಿದೆ ಅಲ್ವಾ? ಮ್ಯಾಟರ್ ಅಂದರೆ ಪ್ರಾಮುಖ್ಯತೆ ಹೊಂದಿರೋದು, ಇಂಪಾರ್ಟೆಂಟ್ ಇರೋದು. ಇಟ್ ಡಸಂಟ್ ಮ್ಯಾಟರ್ ಅಂದರೆ ಅದೇನಷ್ಟು ಇಂಪಾರ್ಟೆಂಟ್ ಅಲ್ಲ, ಬಿಟ್ಬಿಡು, ಇಟ್ಸ್ ಓಕೆ, ಪರವಾಗಿಲ್ಲ ಅನ್ನೋವಾಗ ಯೂಸ್ ಮಾಡಿ. ಇಟ್ ಅಂದ್ರೇನು? ಆ ಸಿಚುವೇಶನ್ ಅಥವಾ ಏನಾದರೂ ಒಂದು ಆ್ಯಕ್ಷನ್ ಆಗಿದರೆ ಅದು. ಈಗ ಕೇಳಬೇಕು. ಸೊ ಅದೇ ಥರ ಸೇಮ್ ಕ್ವಶನ್ನ ನಾವೀಗ ಕೇಳಬೇಕು. ಡಸ್ ಇಟ್ ಮ್ಯಾಟರ್ ಅಂತ ಕೇಳಿ ಅಷ್ಟೇ. ಅದು ಅಷ್ಟು ಇಂಪಾರ್ಟೆಂಟ್? ಏನಾದರೂ ಒಂದು ಆ್ಯಕ್ಷನ್ ಬಗ್ಗೆ ಮಾತಾಡ್ತಿರೋವಾಗ ಕೇಳಿ, ಒಂದು ಸಿಚುವೇಶನ್ ಬಗ್ಗೆ ಮಾತಾಡ್ತಿರೋವಾಗ ಕೇಳಿ, ಅಥವಾ ಯಾವುದಾದ್ರು ಒಂದು ವಸ್ತು ಬಗ್ಗೆನೂ ಕೇಳ್ಬೋದು. ಒಂದು ಫೈಲ್, ಅದು ಅಷ್ಟು ಇಂಪಾರ್ಟೆಂಟಾ? ರೈಟ್, ಅಲ್ಲಿ ಯೂಸ್ ಮಾಡ್ಬೋದು ನೀವು. ಅದು ನಿನಗೆ ಮುಖ್ಯನಾ? ಡಸ್ ಇಟ್ ಮ್ಯಾಟರ್ ಟು ಯು ಅಂತ ಕೇಳಿ. ಅವರು ನಿನಗೆ ಏನಂತ ಕರೆದ್ರೂ ಪರವಾಗಿಲ್ಲ, ನೀನು ಚಿಂತೆ ಮಾಡಬೇಡ. ಇಟ್ ಡಸಂಟ್ ಮ್ಯಾಟರ್ ವಾಟ್ ದೇ ಕಾಲ್ ಯು. ರೈಟ್? ಸೊ ಇದೆಲ್ಲ ನೋಡಿ, ಬಿಗಿನರ್ಸ್ಗೆ ಎಲ್ಲ ಸೆಂಟೆನ್ಸ್ಗಳು ಹೊಸ ಸೆಂಟೆನ್ಸ್ಗಳಾಗುತ್ತೆ. ನೀವೇನು ಮಾಡಬೇಕು, ಇದೇ ಥರದ ನಿಮ್ಮ ಓನ್ ಎಕ್ಸಾಂಪಲ್ಸನ್ನ ನೀವು ಬುಕ್ನಲ್ಲಿ ಬರ್ಕೋಬೇಕು, ಆ್ಯಂಡ್ ಬರೆದಿದ್ದನ್ನು ಓದಬೇಕು. ಜಸ್ಟ್ ನೋಡಿ, ಇಟ್ ಡಸಂಟ್ ಮ್ಯಾಟರ್ ಮುಂದೆ ಇರೋವಂಥ ಪಾರ್ಟ್ನ ನೀವು ಚೇಂಜ್ ಮಾಡಿ, ವರ್ಡ್ಗಳು ಚೇಂಜ್ ಮಾಡಿ, ಈ ಥರ ಪ್ರಾಕ್ಟೀಸ್ ಮಾಡಿ. ರೈಟ್? ನೀವು ಬರೆಯೋದೇ ಇಲ್ಲ, ನನಗೆ ಹಂಗೆ ಬರುತ್ತೆ ಅಂದರೆ ನಿಜವಾಗ್ಲೂ ಬರಲ್ಲ. ನಿಮ್ಗೆ ಕನ್ಫ್ಯೂಷನ್ಸ್ ಯಾವಾಗಲೂ ಇರುತ್ತೆ ನಿಮ್ಮ ತಲೆಯಲ್ಲಿ, ಯಾಕಂದರೆ ನಿಮ್ಮ ಬ್ರೈನ್ ಅದನ್ನು ಪ್ರಾಕ್ಟೀಸೇ ಮಾಡಿರಲ್ಲ. ನೀನು ಯಾವ ಬಟ್ಟೆ ಹಾಕ್ಕೊಂಡ್ರೂ ಪರವಾಗಿಲ್ಲ. ಸೊ ನೋಡಿ, ಬಂತು ಅದೇ ಥರ ಸೆಂಟೆನ್ಸ್. ಇಟ್ ಡಸಂಟ್ ಮ್ಯಾಟರ್ ವಾಟ್ ಯು ವೇರ್. ನನಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ. ಮನಿ ಡಸಂಟ್ ಮ್ಯಾಟರ್ ಟು ಮೀ. ಅಂದರೆ ಅವಳಿಗೆ ಸ್ಟೇಜು ಅಂತ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಹೌ ಓಲ್ಡ್ ಶಿ ಈಸ್. ಹೌ ಓಲ್ಡ್ ಇಸ್ ಶಿ ಅಲ್ಲ, ಐ ಡೋಂಟ್ ನೋ ಹೌ ಓಲ್ಡ್ ಶಿ ಈಸ್. ಐ ಲೈಕ್ ವಾಚಿಂಗ್ ಕಾಮಿಡಿ ಮೂವೀಸ್. ಒಂದು ಕೆಲಸ ಮಾಡೋದು ನಿಮಗೆ ಇಷ್ಟ ಇದೆ ಅಂತ ನೀವೇನಾದರೂ ಹೇಳಬೇಕಂದ್ರೆ ಈ ಥರನೇ ಹೇಳಿ. ಐ ಲೈಕ್ ಪ್ಲಸ್ ಐ ಎನ್ ಜಿ ವರ್ಬ್ ಹಾಕಿ. ಸೊ ಈ ಜನರಲ್ ಸ್ಟ್ರಕ್ಚರ್ ಇದ್ರ ಮೇಲೆ ನೀವು ಸೆಂಟೆನ್ಸ್ ಮಾಡ್ಕೊಳ್ಳಿ. ಐ ಲೈಕ್ ಟು ಅಂತ ಹೇಳಲ್ಲ, ಟೂ ಮುಂದೆ ಐ ಎನ್ ಜಿ ವರ್ಬ್ ಬರಲ್ಲ. ಆರ್ ಐ ಲೈಕ್ ಟು ವಾಚ್ ಅನ್ಬೋದು ನೀವು, ಆ ಥರನೂ ಹೇಳ್ಬೋದು, ಬಟ್ ವಾಚಿಂಗ್ ಇಂದ ಟೂ ಬರಲ್ಲ, ನೆನ್ಪಿಟ್ಕೊಳ್ಳಿ. ಹಿ ಡಿಸರ್ವ್ಸ್ ಟು ಪಾಸ್ ದಿ ಎಕ್ಸಾಮ್. ಅಂದರೆ ಅವನಿಗೆಲ್ಲ ಎಬಿಲಿಟೀಸ್ ಇದೆ, ಅವನೇ ಪಾಸ್ ಆಗಬೇಕು ಅಂದರೆ ಹಿ ಡಿಸರ್ವ್ಸ್ ಅನ್ಬೇಕು. ಆ ಬಾಟಲ್ನಲ್ಲಿ ಪೆಟ್ರೋಲ್ ಇದೆ, ಆ ಬಾಟಲ್ ಪೆಟ್ರೋಲ್ನ ಕಂಟೈನ್ ಮಾಡಿದೆ ಅನ್ಬೇಕು. ಅವಾಗ ನೀ ದಟ್ ಬಾಟಲ್ ಕಂಟೈನ್ಸ್ ಪೆಟ್ರೋಲ್. ಕಂಟೈನ್ ಅಂದರೆ ಒಂದು ಬಾಕ್ಸ್ನಲ್ಲಿ, ಒಂದು ಬಾಟಲ್ನಲ್ಲಿ, ಒಂದು ಕಂಟೈನರ್ ಒಳಗಡೆ ಏನಾದರೂ ಒಂದು ಇದ್ರೆ ವಸ್ತು, ಅದು ಆ ವಸ್ತುನ ಕಂಟೈನ್ ಮಾಡಿದೆ ಅಂತ ಹೇಳಬೇಕು. ಆರ್ ಯಾವುದಾದ್ರೂ ಒಂದು ವಸ್ತು ಒಳಗಡೆ ಮತ್ತೇನಾದರೂ ಒಂದು ವಸ್ತು ಇದೆ, ಒಳಗೊಂಡಿದೆ ಅನ್ನೋ ಮೀನಿಂಗ್ನ ಕೊಡಬೇಕಾದಾಗೆಲ್ಲ ಕಂಟೈನ್ ಅನ್ನೋ ವರ್ಡ್ ಯೂಸ್ ಮಾಡಿ. ಸೊ ಈಗ ಅದಕ್ಕೆ ಟ್ರೈ ಮಾಡಿ. ದೀಸ್ ಬಿಸ್ಕೆಟ್ಸ್ ಕಂಟೈನ್ ಓಟ್ಸ್. ಬಿಸ್ಕೆಟ್ಸ್ ಪ್ಲೂರಲ್ ಬಂತಲ್ವಾ, ಅದರಿಂದ ಕಂಟೈನ್ ಕಂಟೈನ್ಸ್ ಅಲ್ಲ. ಓಟ್ಸ್ ಅಂದರೆ ಅದೊಂದು ಗೋಧಿಯ ಒಂದು ಪ್ರಾಡಕ್ಟ್. ಫ್ರೈಡ್ ಫುಡ್ ಕಂಟೈನ್ಸ್ ಅ ಲಾಟ್ ಆಫ್ ಫ್ಯಾಟ್. ಸೊ ಈಗ ನೀವು ಇದನ್ನು ಹೇಳಿ. ಕೋಕ್ ಡಸಂಟ್ ಕಂಟೈನ್ ಆಲ್ಕೋಹಾಲ್. ನೋಡಿ, ಇಲ್ಲ, ಅದರಲ್ಲಿ ಅದು ಇರೋದಿಲ್ಲ ಅಂದರೆ ಡಸಂಟ್ ಕಂಟೈನ್ ಅಷ್ಟೇ. ಸೊ ನೋಡಿ, ನಾನೇನು ಹೇಳ್ತಾ ಇದ್ದೀನಿ, ಒಂದು ವಸ್ತುವಿನಲ್ಲಿ ಮತ್ತೊಂದು ವಸ್ತು ಇರೋದು, ಒಳಗೊಂಡಿರೋದು, ಅವಾಗೆಲ್ಲ ಕಂಟೈನ್ ಅನ್ನೋ ವರ್ಡ್ ಯೂಸ್ ಮಾಡಬೇಕು. ಈ ವಾಕ್ಯದಲ್ಲಿ ಕ್ರಿಯಾಪದ ಇದೆಯಾ? ಇಲ್ಲೂ ಬರುತ್ತೆ ಕಂಟೈನ್. ಡಸ್ ದಿಸ್ ಸೆಂಟೆನ್ಸ್ ಕಂಟೈನ್ ಅ ವರ್ಬ್? ದ ರೆಕಾರ್ಡ್ಸ್ ಕಂಟೈನ್ ದ ಬ್ಯಾಂಕ್ ಡೀಟೇಲ್ಸ್ ಆಫ್ ಆಲ್ ಎಂಪ್ಲಾಯೀಸ್. ಈಗ ನೋಡಿ, ನೀವು ಊಟ ಮಾಡ್ತಾ ಇರುವಾಗ ಅದ್ರ ಸ್ಮೆಲ್ ಚೆನ್ನಾಗಿಲ್ಲ, ಕೆಟ್ಟೋಗಿರೋ ಥರ ಸ್ಮೆಲ್ ಬರ್ತಾ ಇದೆ ಅಂದರೆ ಸ್ಮೆಲ್ ಅನ್ನೋ ವರ್ಬಿಂದ ಹೇಳಿ.
ಬಟ್ ಅದನ್ನು ಬೇಸ್ ಫಾರ್ಮ್ನಲ್ಲೇ ಇಡಿ. ದಿಸ್ ಕರಿ ಸ್ಮೆಲ್ಸ್ ಬ್ಯಾಡ್, ರೈಟ್? ದಿಸ್ ಕರಿ ಸ್ಮೆಲ್ಸ್ ಬ್ಯಾಡ್ಲಿ ಅನ್ನಬಾರ್ದು, ಬ್ಯಾಡ್ ಅನ್ಬೇಕಷ್ಟೇ. ಅದು ಆ ರೀತಿ ಸ್ಮೆಲ್ ಕೊಡ್ತಾ ಇದೆ. ನೀವು ಸ್ಮೆಲ್ ನೋಡಿದಾಗ ಈ ಥರ ಹೇಳಬೇಕು. ಟೀಮ್ 11 ಆಟಗಾರರನ್ನು ಒಳಗೊಂಡಿರುತ್ತದೆ. ಈಗ ಇಲ್ಲಿ ಕಂಟೈನ್ ಅಂತ ಬರಬಾರ್ದು, ಮತ್ತೇನು ಬರಬೇಕು? ಕನ್ಸಿಸ್ಟ್ ಬರಬೇಕು. ದ ಟೀಮ್ ಕನ್ಸಿಸ್ಟ್ ಆಫ್ 11 ಪ್ಲೇಯರ್ಸ್ ಅನ್ಬೇಕು. ಸೊ ಇಲ್ಲಿ ಕನ್ಸಿಸ್ಟ್ ಆಫ್ ಪ್ಲಸ್ ನೌನ್ ಇರಬೇಕು, ಇದೇ ಥರನೇ ಇರಬೇಕು, ಇದೇ ಸ್ಟ್ರಕ್ಚರ್ ಫಾಲೋ ಮಾಡಬೇಕು. ಆಫ್ ಬರಬೇಕು, ಕನ್ಸಿಸ್ಟ್ ಆಫ್ ಪ್ಲಸ್ 11. ಸೊ 11 ಪ್ಲೇಯರ್ಸ್ ಅಂದರೆ ಇಲ್ಲಿ 11 ಸಪರೇಟ್ ಯೂನಿಟ್ಸ್, 11 ಸಪರೇಟ್ ಪ್ಲೇಯರ್ಸ್, 11 ಸಪರೇಟ್ ಯೂನಿಟ್ಸ್ ಆಯಿತು. ಆ 11 ಪ್ಲೇಯರ್ಸ್ನ ಆ 11 ಪ್ಲೇಯರ್ಸ್ ಸೇರಿಕೊಂಡ್ರೆ ಒಂದು ಟೀಮ್ ಆಗುತ್ತೆ. ಹಾಗಿದ್ಮೇಲೆ ಒಂದು ಟೀಮ್ನಲ್ಲಿ 11 ಪ್ಲೇಯರ್ಸ್ ಸೇರಿರ್ತಾರೆ. ಸೊ ಈ ಥರ ಬೇರೆ ಬೇರೆ ಯೂನಿಟ್ಗಳು ಸೇರಿ ಒಂದು ಮೇನ್ ಯೂನಿಟ್ ಆದರೆ ಅವಾಗ ನಾವು ಕನ್ಸಿಸ್ಟ್ ಆಫ್ ಇಂದಾನೇ ಹೇಳಬೇಕು. ಫಾರ್ ಎಕ್ಸಾಂಪಲ್ ಈ ಥರ. ನೆಕ್ಸ್ಟ್, ಬ್ರೆಡ್ನಲ್ಲಿ ಹಿಟ್ಟು, ನೀರು, ಈಸ್ಟ್ ಇರುತ್ತೆ ಅಥವಾ ಅದು ಹೊಂದಿರುತ್ತೆ ಹೇಳಬೇಕು. ಅವಾಗಲೂ ಅಷ್ಟೇ ಈ ಥರನೇ ಹೇಳಿ, ಬ್ರೆಡ್ ಕನ್ಸಿಸ್ಟ್ ಆಫ್ ಅಂದರೆ ಅದನ್ನೆಲ್ಲ ಇದು ಹೊಂದಿರುತ್ತದೆ, ಅದೆಲ್ಲ ಸೇರಿಕೊಂಡು ಇದಾಗಿರುತ್ತದೆ ಅಂತ ಹೇಳುವಾಗ ಹೇಳಬೇಕು. ಬ್ರೆಡ್ ಕನ್ಸಿಸ್ಟ್ ಆಫ್ ಫ್ಲೋರ್, ವಾಟರ್ ಅಂಡ್ ಈಸ್ಟ್. ಸೊ ಇದೇ ಥರ ನೀವು ತುಂಬ ಹೇಳ್ಬೋದು ಅಲ್ವಾ. ಆ ವಾಟರ್ ಮಾಲಿಕ್ಯೂಲ್ ಕನ್ಸಿಸ್ಟ್ ಆಫ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್, ಈ ರೀತಿ. ಅದು ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಹೇಗೆ ಮಾತಾಡ್ತೀವೋ ಅದೇ ಥರನೇ ಕೊಟ್ಟಿದ್ದೀನಿ. ಅಂದರೆ ವೆದರ್ ಚೆನ್ನಾಗಿದ್ದರೆ ನಾವು ಹೋಗ್ತೀವಿ, ಚೆನ್ನಾಗಿಲ್ಲ ಅಂದರೆ ಹೋಗಲ್ಲ. ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ವೆದರ್, ಡಿಪೆಂಡಿಂಗ್ ಅಂತ ಹೇಳಲ್ಲ. ನಾನು ಯಾವ ಟೈಮ್ಗೆ ಮನೆ ಬಿಡ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಡಿಪೆಂಡ್ಸ್ ವಾಟ್ ಟೈಮ್ ಐ ಲೀವ್ ಹೋಮ್. ಇಟ್ ಡಿಪೆಂಡ್ಸ್ ಆನ್ ಅನ್ನೋದು ಇಲ್ಲಿ ಕಾಮನ್ ಅಲ್ಲ. ಆನ್ ಹಾಕಿದ್ರೆ ಅದ್ರ ಮುಂದೆ ಒಂದು ಸಿಂಗಲ್ ನೌನ್ ಇದ್ರೆ ಆನ್ ಹಾಕ್ಬೋದು, ಬಟ್ ಇಲ್ಲೊಂದು ಕ್ಲಾಸೇ ಬಂತಲ್ಲ, ಒಂದು ಸೆಂಟೆನ್ಸ್ ಬಂತಲ್ಲ, ಅದರಿಂದ ಹಾಕಬೇಕಾಗಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಬೇಡ, ಇಟ್ ಡಿಪೆಂಡ್ಸ್ ವಾಟ್ ಟೈಮ್ ಐ ಲೀವ್ ಹೋಮ್. ನಿಂಗೇನಾದರೂ ಸೌಂಡ್ ಕೇಳಿಸ್ತಾ ಇದೆಯಾ? ಸೊ ನಿನಗೆ ಕೇಳಿಸ್ತಾ ಇದೆಯಾ ಅಂದರೆ ಹಿಯರ್ ಅನ್ಬೇಕು, ಲಿಸನ್ ಅಲ್ಲ. ನೀನು ಕೇಳಿಸ್ಕೊಳ್ತಾ ಇದ್ರೆ, ವಾಲಂಟರಿಯಾಗಿ ನಾವೇ ಆಕ್ಷನ್ ಮಾಡ್ತಿದ್ರೆ ಲಿಸನ್ ಅನ್ಬೇಕು. ಬಟ್ ನಿನಗೇನಾದರೂ ಕೇಳಿಸ್ತಾ ಇದೆ ಅಂದರೆ ಹಿಯರ್ ಇಂದನೇ ಹೇಳಬೇಕು. ಡು ಯು ಹಿಯರ್ ಎನಿ ಸೌಂಡ್? ನಾನು ನಿಮಗೆ 1000 ಬಾಕಿ ಇದ್ದೇನೆ, ಸಾಲ ಇದ್ದೇನೆ ಅಂದರೆ ನಾನು ನಿಮಗೆ ಅದನ್ನು ಕೊಡಬೇಕು, ಅಂದರೆ ನಿಮಗೆ 1000 ರುಪೀಸ್ ಕೊಡಬೇಕು. ಅವಾಗ ಹೇಳಬೇಕು, ಐ ಓ ಯು 1000 ರುಪೀಸ್, ಐ ಓ ಯು, ನಾನು ನಿಮಗೆ ಸಾಲ ಇದ್ದೇನೆ, ರೈಟ್? ಅಂದರೆ ಏನಾದರೂ ಒಂದು ಕೊಡೋದಿದ್ದರೆ, ಏನಾದರೂ ಆಗಿರ್ಬೋದು ಅದು, ಅವಾಗ ಈ ಥರ ಹೇಳಿ. ನಿನಗೆ ಹೆಲ್ಪ್ ಮಾಡಿದ್ದಕ್ಕೆ ನೀನು ನನಗೆ ಪಾರ್ಟಿ ಕೊಡಬೇಕು, ನೀನು ನನಗೆ ಒಂದು ಪಾರ್ಟಿ ಕೊಡಬೇಕು, ಅಂದರೆ ಅದರ ಸಾಲದಲ್ಲಿದೆಯಾ ನೀನು? ಫ್ರೆಂಡ್ಸ್ ಈ ಥರ ಮಾತಾಡೋವಾಗ ಹೇಳ್ಬೋದು ನೀವು, ಯು ಓ ಮೀ, ಯು ಓ ಅನ್ಬೇಕದು, ಯು ಓ ಮೀ ಅ ಪಾರ್ಟಿ ಫಾರ್ ಹೆಲ್ಪಿಂಗ್ ಯು. ನೀವು ಎಕ್ಸಾಂಪಲ್ಸ್ ಮಾಡ್ಕೊಳ್ಳಿ. ನೀನು ಅವನಿಗೆ ಕ್ಷಮಾಪಣೆ ಕೇಳಬೇಕು. ಅಂದ್ರೆ ಇಲ್ಲೂ ಕೂಡ ಅಷ್ಟೇ, ಅಪಾಲಜಿಯ ಸಾಲದಲ್ಲಿರೋದು. ಯು ಓ ಹಿಮ್ ಎನ್ ಅಪಾಲಜಿ, ಅಂದರೆ ನೀನು ಅವನಿಗೆ ಅಪಾಲಜೀಸ್ ಕೇಳೋದಿದೆ, ಆ ಥರನೇ ಮೀನಿಂಗ್ ಇದು. ನೆಕ್ಸ್ಟ್, ನಿನ್ನ ಐಡಿಯಾ ಅದ್ಭುತವಾಗಿರೋ ಥರ ಇದೆ. ಈಗ ಯಾರಾದರೂ ಒಂದು ಐಡಿಯಾನ ಹೇಳ್ತಾರೆ, ಅದನ್ನು ನಾವು ಕೇಳಿಸ್ಕೋತೀವಿ, ಆಮೇಲೆ ಹೇಳ್ತೀವಿ ಹಾಂ ನಿನ್ನ ಐಡಿಯಾ ತುಂಬ ಚೆನ್ನಾಗಿರೋ ಥರ ಇದೆ ಅಂತ. ಆ ಸಿಚುವೇಶನ್ ಅವಾಗ ಹೇಳಿ, ಯುವರ್ ಐಡಿಯಾ ಸೌಂಡ್ಸ್ ಗ್ರೇಟ್ ಅಂತ. ಸೊ ಇಲ್ಲಿ ಸೌಂಡ್ ಅನ್ನೋದು ನೌನ್ ಅಲ್ಲ, ನಾನಿಲ್ಲಿ ವರ್ಬ್ ಆಗಿ ತೊಗೊಂಡಿದ್ದೀನಿ. ಅಂದರೆ ನೀನೀಗ ಏನು ಐಡಿಯಾ ಹೇಳಿದೆ ಅಂದರೆ ತುಂಬ ಚೆನ್ನಾಗಿದೆ, ಕೇಳಿಸ್ಕೊಂಡ್ಮೇಲೆ ನಾನು ಹೇಳಬೇಕು ಇಟ್ ಸೌಂಡೆಡ್ ಗುಡ್ ಅಲ್ವಾ. ಸೊ ಅವಾಗ ನಾನು ಹೇಳ್ತೀನಿ, ಯುವರ್ ಐಡಿಯಾ ಸೌಂಡ್ಸ್ ಗ್ರೇಟ್, ಯುವರ್ ಐಡಿಯಾ ಸೌಂಡ್ಸ್ ಗುಡ್ ಅಂತ. ಅಂದರೆ ನಮಗೆ ಯಾರಾದರೂ ಹೇಳಿದ್ದು ಹೇಗೆ ಅನ್ನಿಸ್ತು ಅಂತ ಹೇಳೋ ಕಡೆ ನಾವು ಇದನ್ನು ಯೂಸ್ ಮಾಡಬೇಕು, ಸೌಂಡ್ ಅನ್ನೋ ವರ್ಬ್. ನಿನ್ನ ಕೆಲಸ ಇಂಟ್ರೆಸ್ಟಿಂಗ್ ಆಗಿರೋ ಥರ ಇದೆ. ಸೊ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಅವರು ಅವ್ರ ಜಾಬ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, ಅದನ್ನು ಕೇಳಿಸ್ಕೊಂಡು ನಾನು ಹೇಳಬೇಕು, ಯುವರ್ ಜಾಬ್ ಸೌಂಡ್ಸ್ ರಿಯಲಿ ಇಂಟ್ರೆಸ್ಟಿಂಗ್ ಅಂತ. ನಾವು ಅದನ್ನು ಕೇಳಿಸ್ಕೊಂಡು ಈ ಥರ ಹೇಳಬೇಕು, ಇಟ್ ಸೌಂಡ್ಸ್ ರಿಯಲಿ ಇಂಟ್ರೆಸ್ಟಿಂಗ್ ಅಂತ. ನಂಗೆ ಗೊತ್ತು ಇದನ್ನು ಹೇಳಿದ್ರೆ ಸಿಲ್ಲಿಯಾಗಿರುತ್ತೆ, ಸಿಲ್ಲಿಯಾಗಿ ಕೇಳಿಸುತ್ತೆ, ಬಟ್ ಐ ನೋ ಇಟ್ ಸೌಂಡ್ ಸಿಲ್ಲಿ ಅಂದರೆ ನಾನು ಹೇಳಿದ್ರೆ, ಐ ನೋ ಇಟ್ ಸೌಂಡ್ ಸಿಲ್ಲಿ ಬಟ್ ಆ್ಯಶ್. ಹಾಂ ಇಲ್ಲೂ ಅಷ್ಟೇ ನೋಡಿ, ಅವಳ ಮಾತು ಬ್ರಿಟಿಷರಂತೆ ಕೇಳಿಸಿತು. ಬ್ರಿಟಿಷ್ ಅಂದರೆ ಅರ್ಥ ಪೀಪಲ್ ಆಫ್ ಇಂಗ್ಲೆಂಡ್. ಯು ಕೆಯಿಂದ ಬಂದಿರೋರು ಇಂಗ್ಲೀಷ್ ಆಕ್ಸೆಂಟ್ಗೆ ಬ್ರಿಟಿಷ್ ಆಕ್ಸೆಂಟ್ ಅಂತ ಕರಿತೀವಿ. ಅವರು ಮಾತಾಡಿದಾಗ ನಮಗೆ ಅವರ ಮಾತು ಆ ಥರ ಅನಿಸುತ್ತೆ, ಇವರು ಇಂಗ್ಲೆಂಡ್ನವರಾಗಿರ್ಬೋದು. ಶಿ ಸೌಂಡೆಡ್ ಬ್ರಿಟಿಷ್. ಸೊ ಸೌಂಡ್ನ ಪಾಶ್ನಲ್ಲಿ ಇಟ್ಟಿದ್ದೀನಿ ಅಷ್ಟೇ, ನಾನು ಸಿಂಪಲ್ ಪಾಶ್ನಲ್ಲಿ ಇಡಬಹುದು. ಅಂದರೆ ಅವಳ ಮಾತು ಕೇಳೋದಕ್ಕೆ ಆ ಆಕ್ಸೆಂಟ್ನಲ್ಲಿ ಇತ್ತು ಅಷ್ಟೇ. ಶಿ ಸೌಂಡೆಡ್ ಅಮೇರಿಕನ್, ಶಿ ಸೌಂಡೆಡ್ ಜರ್ಮನ್. ಪ್ರೆಸೆಂಟ್ನಲ್ಲ ಇದ್ದರೆ ಶಿ ಸೌಂಡ್ಸ್ ಅನ್ಬೋದು. ಸೊ ಇವು ಸೆಂಟೆನ್ಸ್ಗಳನ್ನೆಲ್ಲ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಸಿಗಲ್ಲ.
ಬಟ್ ನಾನು ಟ್ರೈ ಮಾಡಿದ್ದೀನಿ ತುಂಬ ಕ್ಲೋಸ್ ಮೀನಿಂಗ್ ಕೊಡೋ ಥರ. ಅವನು ತುಂಬ ಖಿನ್ನತೆಯಾದಂತೆ ಮಾತಾಡ್ದ, ಅಂದರೆ ಅವ್ನು ನನ್ನ ಜೊತೆ ಮಾತಾಡ್ತಿದ್ದ. ಅವನು ತುಂಬ ಡಿಪ್ರೆಸ್ಡ್ ಆಗಿರೋ ಥರ ಮಾತಾಡ್ದ, ಅಂದರೆ ಅವನ ಮಾತು ನನಗೆ ಹತ್ರ ಕೇಳಿಸ್ತು. ಹಿ ಸೌಂಡೆಡ್ ವೆರಿ ಡಿಪ್ರೆಸ್ಡ್ ಅನ್ಬೇಕು. ಓಕೆ, ಈಗ ನೋಡಿ ಬೇರೆ ವರ್ಡ್. ಈ ಬುಕ್ ನನಗೆ ಸೇರಿದ್ದು, ದಿಸ್ ಬುಕ್ ಬಿಲಾಂಗ್ಸ್ ಟು ಮೀ, ಅಷ್ಟೇ. ನಿಮ್ಗೆ ಗೊತ್ತಿರುತ್ತೆ ಬಿಲಾಂಗ್ ಅನ್ನೋ ವರ್ಡ್. ಸೊ ಅಗೇನ್, ಯಾರಾದರೂ ಒಬ್ಬರು ವ್ಯಕ್ತಿ ಅಥವಾ ಆ್ಯನಿಮಲ್ ಯಾವುದಾದ್ರೂ ಒಂದು ಕ್ಲಬ್ನ, ಫ್ಯಾಮಿಲಿಯ, ಆರ್ಗನೈಸೇಷನ್ನ ಮೆಂಬರ್ ಆಗಿದ್ದಾರೆ ಅನ್ನೋವಾಗಲೂ ಬಿಲಾಂಗ್ ಹೇಳಬೇಕು. ಲಯನ್ಸ್ ಬಿಲಾಂಗ್, ಬಿಲಾಂಗ್ಸ್ ಅಲ್ಲ, ಲಯನ್ಸ್ ಬಿಲಾಂಗ್ ಟು ದ ಕ್ಯಾಟ್ ಫ್ಯಾಮಿಲಿ. ಆ ಬೈಕ್ ಅವನಿಗೆ ಸೇರಿದ್ದಲ್ಲ, ಅಂದರೆ ಅವನದಲ್ಲ. ದಿಸ್ ಬೈಕ್ ಡಜಂಟ್ ಬಿಲಾಂಗ್ ಟು ಹಿಮ್. ಸೊ ಇದು ಯಾವಾಗ ಹೇಳಬೇಕು ಅಂದರೆ, ಯಾರು ಆ ಬೈಕ್ನ ಹೊಂದಿದ್ದಾರೆ, ಯಾರು ಅದರ ಓನರ್, ಯಾರಿಗೆ ಸೇರಿದ್ದು ಅಂತ ಮಾಡೋ ಡಿಸ್ಕಷನ್ನಲ್ಲಿ ಈ ಥರ ಸೆಂಟೆನ್ಸ್ ಯೂಸ್ ಮಾಡಬೇಕು ನೀವು. ಈ ಸೈಟ್ ಮಿಸ್ಟರ್ ರಮೇಶ್ ಅವರಿಗೆ ಸೇರಿದ್ದ? ಡಸ್ ದಿಸ್ ಸೈಟ್ ಬಿಲಾಂಗ್ ಟು ಮಿಸ್ಟರ್ ರಮೇಶ್? ಐ ಲವ್ ಚಾಕ್ಲೇಟ್ ಕೇಕ್, ತುಂಬಾ ಇಷ್ಟ ಅಂದರೆ ಲವ್, ಇಷ್ಟ ಅಂದರೆ ಲೈಕ್. ನನಗೆ ಈ ಪ್ರಶ್ನೆ ಅರ್ಥ ಆಗ್ತಿಲ್ಲ, ಹೇಳಿದ್ನಲ್ಲ ಆಗ್ತಿಲ್ಲ ಅಂದರೂ ಕೂಡ ಡೋಂಟ್ ಅಂಡರ್ಸ್ಟ್ಯಾಂಡ್ ಅನ್ಬೇಕು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಕ್ವೆಶ್ಚನ್. ಇದು ಒಳ್ಳೆ ಐಡಿಯಾ ಅಂತ ನನಗೆ ಅನ್ನಿಸ್ತಿಲ್ಲ. ನಂಗೆ ಅನ್ನಿಸ್ತಾ ಇಲ್ಲ ಅಂದರೆ ಐ ಡೋಂಟ್ ಫೀಲ್ ಹಾಕಬೇಕು. ಐ ಡೋಂಟ್ ಫೀಲ್ ದ್ಯಾಟ್ ದಿಸ್ ಇಸ್ ಅ ಗುಡ್ ಐಡಿಯಾ. ದ್ಯಾಟ್ ಅಂದರೆ ಏನು? ಅಂತ ಅನ್ನೋ ಮೀನಿಂಗ್ ಕೊಡುತ್ತೆ ಕನ್ನಡದಲ್ಲಿ. ಅಂತ ಅಂತಿದೆಯಲ್ವಾ ಆ ಮೀನಿಂಗ್. ಐ ಡೋಂಟ್ ಫೀಲ್ ದ್ಯಾಟ್ ದಿಸ್ ಇಸ್ ಅ ಗುಡ್ ಐಡಿಯಾ. ಅಷ್ಟೇ ನೋಡಿ, ಎಷ್ಟು ಸಿಂಪಲ್ ಇದೆ ಇದು. ದಿಸ್ ಇಸ್ ಅ ಗುಡ್ ಐಡಿಯಾ, ಅಷ್ಟೇ ನಾವು ಸೇರಿಸಿದ್ದೀವಿ. ಸೊ ನೀವು ನಿಮ್ಮ ಒಂದು ಎಕ್ಸಾಂಪಲ್ಸ್ನ ಮಾಡ್ಕೊಳ್ಳಿ, ಇದರಿಂದ ಅವಾಗ ಪ್ರಾಕ್ಟೀಸ್ ಆಗುತ್ತೆ. ಐ ಡೋಂಟ್ ಥಿಂಕ್ ಅಂತ ಅನ್ಬೋದು ಇಲ್ಲಿ. ಕಾಂಪಿಟೇಷನನ್ನು ಕಿರಣ್ ಗೆಲ್ತಾನೆ ಅಂತ ನನ್ನ ಭಾವನೆ. ಅವಾಗ ಹೇಳ್ಬೋದು ಐ ಸಪೋಸ್ ಅಂತ. ಐ ಸಪೋಸ್ ಅಂದರೆ ಗೆಸ್ ಮಾಡೋದು, ನಾನು ಊಹಿಸ್ತಿದ್ದೀನಿ ಅಂತ ಹೇಳುವಾಗ ಐ ಸಪೋಸ್ ಅಂತ. ಐ ಸಪೋಸ್ ಕಿರಣ್ ವಿಲ್ ವಿನ್ ದ ಕಾಂಪಿಟೇಷನ್ ಅಂತ ನನಗೆ ಅನ್ನಿಸ್ತಿದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಮೇಲೆ ನಾನು ಎಕ್ಸಾಂಪಲ್ಸ್ ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋ ಕೂಡ ನೋಡಿ. ನಾನು ಮಿಸ್ಟೇಕ್ ಮಾಡಿದ್ದೇನೆ ಅಂತ ನನಗೆ ಅರಿವಾಗಿದೆ. ಸೊ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲೂ ಹೇಳಬೇಕು, ಐ ರಿಯಲೈಸ್ ದ್ಯಾಟ್ ಐ ಹ್ಯಾವ್ ಮೇಡ್ ಅ ಮಿಸ್ಟೇಕ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ದು ಈ ಸೆಂಟೆನ್ಸ್, ನೆಕ್ಸ್ಟ್ ಟೆನ್ಸ್ನಲ್ಲಿ ನಾನು ಹೇಳ್ಕೊಟ್ಟಾಗ ನಿಮ್ಗೆ ಗೊತ್ತಾಗುತ್ತೆ. ನೀನು ಹೇಳ್ತಾ ಇರೋದ್ರ ಮೇಲೆ ನನಗೆ ಡೌಟ್ ಇದೆ. ಸೊ ಈ ಕನ್ನಡದಲ್ಲಿ ಈ ಥರ ಹೇಳಿದೀವಿ ಅಂದರೆ ನೀವು ಇಂಗ್ಲೀಷ್ಗೆ ಇದೇ ಥರ ಟ್ರಾನ್ಸ್ಲೇಟ್ ಮಾಡಬೇಡಿ. ಮೇಲೆ ಅನ್ನೋದಕ್ಕೇನು ಹೇಳ್ತಾರೆ, ನಾನು ಹೇಳ್ಕೊಟ್ರೆ ಸ್ಟ್ರಕ್ಚರ್ ಫಾಲೋ ಮಾಡಿ. ಐ ಡೌಟ್ ವಾಟ್ ಯು ಆರ್ ಸೇಯಿಂಗ್. ನಾನು ಮಳೆಗೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅಂದರೆ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳೋವಾಗ ಈ ಥರ ಹೇಳಿ. ಐ ಡೋಂಟ್ ಮೈಂಡ್ ದ ರೈನ್. ಡೋಂಟ್ ಮೈಂಡ್, ಮೈಂಡ್ ಅನ್ನೋದು ವರ್ಬ್ ಆಗಿ ತೊಗೊಂಡಿದ್ದೀವಿ. ಮೈಂಡ್ ಮಾಡೋದು ಅಂದರೆ ಏನಾದರೂ ಪ್ರಾಬ್ಲಮ್ ಇರೋದು, ಅದರಿಂದ ಅವರಿಗೆ ಇರಿಟೇಟ್ ಆಗೋದು, ಅದಕ್ಕೆ ಮೈಂಡ್ ಅಂತೀವಿ. ನೆನ್ಪಿಟ್ಕೊಳ್ಳಿ, ಇರಿಟೇಟ್ ಆಗೋದು, ಪ್ರಾಬ್ಲಮ್ ಆಗೋದು, ರೈಟ್, ಅಭ್ಯಂತರ ಇರೋದು, ಇದಕ್ಕೆ ಹೇಳ್ತೀವಿ ಟು ಮೈಂಡ್ ಅಂತ. ಡೋಂಟ್ ಮೈಂಡ್ ಅಂದರೆ ಅವೇನು ಇಲ್ಲ ಅಂತ ಅಷ್ಟೇ, ಗೊತ್ತಾಯ್ತಲ್ಲ. ಸೊ ಈಗ ನೋಡಿ, ನನಗೇನೂ ಪ್ರಾಬ್ಲಮ್ ಇಲ್ಲ, ನಂಗೆ ಸ್ವಲ್ಪನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಕನ್ನಡದಲ್ಲಿ ಈ ಥರ ಹೇಳ್ತೀವಿ. ಅಂದರೆ ನನಗೇನು ಅಭ್ಯಂತರ ಇಲ್ಲ. ಅವಾಗ ಹೇಳಬೇಕು ಐ ಡೋಂಟ್ ಮೈಂಡ್ ಎಟ್ ಆಲ್, ರೈಟ್. ನಾ ಇಲ್ಲಿ ಕುತ್ಕೊಂಡ್ರೆ ನಿಮ್ಗೇನಾದರೂ ಅಭ್ಯಂತರ ಇದೆಯಾ ಅಂತ ನೀವು ಈ ಥರ ಪೊಲೈಟಾಗಿ ಕೇಳಬೇಕು. ಡು ಯು ಮೈಂಡ್ ಇಫ್ ಐ ಸಿಟ್ ಹಿಯರ್? ನೋಡಿ ಅಷ್ಟೆ, ನೀವು ಎಕ್ಸಾಂಪಲ್ಸ್ ಮಾಡ್ಕೊಳ್ಳಿ. ಮನೆಯಲ್ಲಿ ನಾನು ಇಟ್ಕೊಳ್ಳೋದು, ನನಗೇನು ಪ್ರಾಬ್ಲಮ್ ಇಲ್ಲ, ನನಗೇನು ಅಭ್ಯಂತರ ಇಲ್ಲ, ನನಗೇನು ಇರಿಟೇಟ್ ಆಗಲ್ಲ. ಐ ಡೋಂಟ್ ಮೈಂಡ್ ಹ್ಯಾವಿಂಗ್ ಅ ಡಾಗ್. ನಾಯಿಯನ್ನು ಹೊಂದಿರೋದು ಅಲ್ವಾ, ಆದ್ರಿಂದ ಐ ಎಂಜಾಯ್. ಐ ಡೋಂಟ್ ಮೈಂಡ್ ಹ್ಯಾವಿಂಗ್ ಅ ಡಾಗ್ ಇನ್ ದ ಹೌಸ್. ಗಲಾಟೆ ಇದ್ದರೆ ಅವಳೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅಂದರೆ ಗಲಾಟೆನ ಅವಳು ಮೈಂಡ್ ಮಾಡಲ್ಲ. ಶಿ ಡಸಂಟ್ ಮೈಂಡ್ ದ ನಾಯ್ಸ್, ಅಷ್ಟೇ. ನಿಂಗೇನು ಅಭ್ಯಂತರ ಇಲ್ಲ ಅಂದರೆ ನಾನು ಕಿಟಕಿ ತೆಗಿಬೋದಾ? ಅಂದರೆ ನಿಂಗೇನಾದರೂ ಪ್ರಾಬ್ಲಮ್ ಇಲ್ಲ ಅಂದರೆ. ಡು ಯು ಮೈಂಡ್ ಇಫ್ ಐ ಓಪನ್ ಅ ವಿಂಡೋ? ಈ ಥರ ಕೇಳ. ನಿನ್ನ ನಡವಳಿಕೆ ನನಗೆ ಆಶ್ಚರ್ಯ ಉಂಟು ಮಾಡುತ್ತೆ. ಯುವರ್ ಆ್ಯಟಿಟ್ಯೂಡ್ ಸರ್ಪ್ರೈಸಸ್ ಮೀ. ನಾವು ಐ ಅಂಡರ್ಸ್ಟ್ಯಾಂಡ್ ವಾಟ್ ಶಿ ವಾಂಟ್ಸ್. ಸೊ ನನಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದಕ್ಕೆ ನಾನು ಇನ್ನೊಂದು ವರ್ಡ್ ಹೇಳಿದ್ದೆ, ಸಿ ಅಲ್ವಾ. ಐ ಸಿ, ನನಗೆ ಈಗ ಗೊತ್ತಾಯಿತು, ಅರ್ಥ ಆಯಿತು. ಐ ಡೋಂಟ್ ಸಿ ವಾಟ್ ದ ಪ್ರಾಬ್ಲಮ್ ಈಸ್ ಅಂತನೂ ಅನ್ಬೋದು. ಐ ಡಿಸಗ್ರಿ ವಿತ್ ಯು. ಅಗ್ರಿ, ಡಿಸಗ್ರಿ, ಡೋಂಟ್ ಅಗ್ರಿ, ಮುಂದೆ ವಿತ್ ಬರಬೇಕು. ಇದನ್ನು ಐ ಡೋಂಟ್ ಅಗ್ರಿ ಅಂತಲೂ ಹೇಳ್ಬೋದು ನೀವು. ಡು ಯು ಅಗ್ರಿ ವಿತ್ ಹಿಮ್? ಹಿಸ್ ವೈಫ್ ಆಲ್ವೇಸ್ ಅಗ್ರೀಸ್ ವಿತ್ ಎವ್ರಿಥಿಂಗ್ ಹಿ ಸೇಸ್. ಸೊ ಎಲ್ಲ ವರ್ಡ್ಗಳು ನಿಮಗೆ ಹೊಸದನ್ನಿಸಿದ್ರೆ ನೀವು ಬರ್ಕೊಂಡು ಸೆಂಟೆನ್ಸ್ ಮಾಡಬೇಕು,
ಆಗ ಮಾತ್ರ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಓಕೆ, ಈ ಟೇಬಲ್ 50 inch ಇದೆ. ನಾವು ಸ್ಪೋಕನ್ ಕನ್ನಡದಲ್ಲಿ ಮಾತಾಡುವಾಗ ಈ ಥರ ಶಾರ್ಟ್ ಆಗಿ ಮಾತಾಡ್ತೀವಲ್ವ, ಅದೇ ಥರ ಇಂಗ್ಲೀಷ್ನಲ್ಲೂ ಶಾರ್ಟ್ ಸೆಂಟೆನ್ಸ್ ಇದೆ. ಮೆಜರ್ ದಿಸ್ ಟೇಬಲ್ ಮೆಜರ್ಸ್ 50 inches. ಅಷ್ಟೇ, ಅಂದರೆ ಅಷ್ಟು ಮೆಜರ್ ಮಾಡುತ್ತಿದ್ದು. ಈ ಬಾಕ್ಸ್ ಎಷ್ಟು ಕೆಜಿ ಇದೆ? ದಿಸ್ ಬಾಕ್ಸ್ ವೇಸ್ 2 kgs. ಇಲ್ಲಿ ಮೆಜರ್ ಅನ್ನೋದು ವರ್ಬ್, ವೇ ಅನ್ನೋದು ವರ್ಬ್. ಈ ಕೇಕ್ 500 grams ಇದೆ. ದಿಸ್ ಕೇಕ್ ವೇಸ್ 500 grams. ನಾನು ಪ್ರಾಮಿಸ್ ನನಗೆ ಹೆಲ್ಪ್ ಮಾಡ್ತೀನಿ. ಐ ಪ್ರಾಮಿಸ್ ಟು ಹೆಲ್ಪ್ ಯು ಟುಮಾರೋ. ಹೇ ಇಂಪ್ರೆಸ್ಡ್ ಮೀ ವಿತ್ ದಿಸ್ ಸ್ಟೋರಿ. ಈ ಕೆಲಸದಲ್ಲಿ ತುಂಬ ಓಡಾಡೋದಿದೆ. ನಾವು ಈ ಥರನೇ ಹೇಳ್ತೀವಲ್ವ ಕನ್ನಡದಲ್ಲಿ, ಅಂದರೆ ಓಡಾಡೋದು ಇನ್ವಾಲ್ವ್ ಇದೆ. ಓಡಾಡೋದು ಅಂದರೆ ಏನು? ಟ್ರಾವೆಲ್ ಮಾಡೋದು. ದಿಸ್ ಜಾಬ್ ಇನ್ವಾಲ್ವ್ಸ್ ಅ ಲಾಟ್ ಆಫ್ ಟ್ರಾವೆಲಿಂಗ್. ಯಾಕೆ ನೀನು ಚಿಪ್ಸ್ ವಾಸನೆ ನೋಡ್ತಾ ಇದೆಯಾ? ಇಲ್ಲಿ ನೋಡಿ, ನೀನು ಚಿಪ್ಸ್ನ ಸ್ಮೆಲ್ ನೋಡ್ತಾ ಇದೆಯಾ? ಇದೆ ಅಂದರೆ ಸ್ಮೆಲ್ಲಿಂಗ್ ಅನ್ಬೇಕೀಗ. ವೈ ಆರ್ ಯು ಸ್ಮೆಲ್ಲಿಂಗ್ ದ ಚಿಪ್ಸ್? ರೈಟ್, ಯಾಕೆಂದರೆ ಆ ಪರ್ಸನ್ ವಾಲಂಟರಿಲಿ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ing ಹಾಕ್ಬೋದು, ಅದೇ ಡಿಫ್ರೆನ್ಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬಟ್ ಅವು ಚೆನ್ನಾಗಿದೆಯಾ ಅಂತ ಕೇಳಬೇಕು, ಅಂದರೆ ಚಿಪ್ಸ್ ಬಗ್ಗೆ ನಾನೀಗ ಮಾತಾಡಬೇಕು. ಅಂದರೆ ಅವರು ಚಿಪ್ಸ್ದು ಸ್ಮೆಲ್ ನೋಡ್ತಾ ಇರ್ತಾರೆ, ಚೆನ್ನಾಗಿದೆಯಾ ಚಿಪ್ಸ್ ಅಂದರೆ ಅಂದರೆ ಅವು ಕೆಟ್ಟೋಗಿಲ್ಲ ತಾನೆ ಅಂತ ಕೇಳ್ತಾ ಇದೀವಿ. ಅವಾಗ ಕೇಳಬೇಕು ಡೂ ದೇ ಸ್ಮೆಲ್ ಗುಡ್ ಅಂತ. ರೈಟ್, ಇಲ್ಲಿ ing ಬರಬಾರ್ದು. ಗೊತ್ತಾಗ್ತಿದೆ ಅಲ್ವಾ? ಆ ವಸ್ತು ಸ್ಮೆಲ್ ಬರ್ತಾ ಇದೆ ಅಂತ ಕೇಳುವಾಗ ing ಯೂಸ್ ಮಾಡಬಾರ್ದು. ಬಟ್ ನೀನು ವಾಲಂಟರಿಲಿ ಮಾಡ್ತಾ ಇದ್ದರೆ ing ಹೇಳಬೇಕು. ನೋಡಿ ಇನ್ನೊಂದು, ನಿನ್ನ ಶೂಸಿಂದ ತುಂಬ ಕೆಟ್ಟ ವಾಸನೆ ಬರ್ತಾ ಇದೆ. ಅಲ್ಲೂ ಅಗೇನ್ ಸ್ಮೆಲ್ ಬ್ಯಾಡ್ ಅನ್ನಬೇಕು. ಯುವರ್ ಶೂಸ್ ಸ್ಮೆಲ್ ಬ್ಯಾಡ್. ಅಷ್ಟೇ. ಇಲ್ಲಿ ನೋಡಿ, ನಾನು ಬರೀ ಕೇಕ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ, ಇಲ್ಲಿ ing ಬರ್ಬೋದು. ಐ ಆಮ್ ಜಸ್ಟ್ ಟೇಸ್ಟಿಂಗ್ ದ ಕೇಕ್. ಕೇಕ್ ತುಂಬ ಟೇಸ್ಟ್ ಆಗಿದೆ ಅಂದರೆ ದ ಕೇಕ್ ಟೇಸ್ಟ್ ವಂಡರ್ಫುಲ್ ಅನ್ಬೇಕು. ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ ಈಗ. ಇಲ್ಲಿ ing ಬರಬಾರ್ದು. ರೈಟ್, ದ ಕೇಕ್ ಟೇಸ್ಟ್ ವಂಡರ್ಫುಲ್, ಗುಡ್, ಗ್ರೇಟ್ ಏನಾದರೂ ಹಾಕಿನಿ. ನಿನಗೆ ಆ ಸೌಂಡ್ ಕೇಳಿಸ್ತಾ ಇದೆಯಾ? ನೋಡಿ, ನಿನಗೆ ಕೇಳಿಸ್ತಾ ಇದೆಯಾ? ನೀನು ಕೇಳಿಸ್ಕೋತಿಲ್ಲ, ನಿನಗೆ ಕೇಳಿಸ್ತಿದ್ಯಾ? ಡು ಯು ಹಿಯರ್ ದಟ್ ಸೌಂಡ್? ಇಲ್ಲಿ ing ಬರಬಾರ್ದು. ಹಿಯರ್ ಅನ್ನೋ ವರ್ಡ್ ಯೂಸ್ ಮಾಡಬೇಕು. ಹಿಯರ್ ಅನ್ನೋದು ಯಾವಾಗ ಅಂದರೆ ನಮ್ಮ ಏನು ಇನ್ವಾಲ್ವ್ಮೆಂಟ್ ಇಲ್ಲದೆ ತಾನಾಗಿ ತಾನೇ ಕೇಳೋದಕ್ಕೆ ಹಿಯರ್ ಅನ್ನಬೇಕು. ಸೌಂಡ್ ಕೇಳುತ್ತೆ, ನಾಯ್ಸ್ ಕೇಳುತ್ತೆ, ಯಾರಾದರೂ ಮಾತಾಡ್ತಿರೋದು ಕೇಳುತ್ತೆ, ಅಲ್ಲೆಲ್ಲ ಹಿಯರ್ ಅನ್ನಬೇಕು. ಕ್ಯಾನ್ ಯು ಹಿಯರ್ ದಟ್ ಸೌಂಡ್? ಬಟ್ ಇಲ್ಲಿ ನೋಡಿ, ನೀನು ಯಾಕೆ ಅವನ ಮಾತು ಕೇಳಿಸ್ಕೊಳ್ತಾ ಇದೆಯಾ? ಕೇಳಿಸ್ಕೋಬೇಡ ಅಂತೀವಲ್ವಾ. ಇಲ್ಲಿ ನೀನು ವಾಲಂಟರಿಲಿ ಮಾಡಬೇಕು ಕೆಲಸ. ಇಲ್ಲಿ ಲಿಸನಿಂಗ್ ಟು ಅನ್ನಬೇಕು, ಹಿಯರಿಂಗ್ ಅಲ್ಲ. ಇಲ್ಲಿ ಲಿಸನಿಂಗ್ ಟು, ಗೊತ್ತಿದೆ ಅಲ್ವಾ? ವೈ ಆರ್ ಯು ಲಿಸನಿಂಗ್ ಟು ಹಿಮ್? ಡೋಂಟ್ ಲಿಸನ್ ಟು ಹಿಮ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ ಡಿಫ್ರೆನ್ಸ್ಗಳು? ಸೊ ಇನ್ನೂ ಕನ್ಫ್ಯೂಷನ್ ಇದ್ದರೆ ಈ ವಿಡಿಯೋ 2-3 ಸರಿ ನೋಡಿ ಆ್ಯಂಡ್ ಸೆಂಟೆನ್ಸ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.